ಮೊದಲಿನ ಕಾಲದಲ್ಲಿ ಹೀಗೆ ಚಿಕ್ಕ ಮಕ್ಕಳೆಲ್ಲ ಬಂದು ಅಜ್ಜಿಯ ಮೊಟ್ಟೆಯಲ್ಲಿ ಕೂತ್ಕೊಂಡು ಅಜ್ಜಿ ಅವರನ್ನು ಪದ್ಯ ಹೇಳಿ ಸಮಾಧಾನ ಮಾಡಿ ಹಾಗೆ ಮೊಸರು ಕಡಿಯಿದೆ ಕತೆ ಎಲ್ಲ ಹೇಳ್ತಾ ಇದ್ದೆ ನಾವು ಕಾಣಲಿಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಹೀಗೆ ಇದನ್ನೆಲ್ಲ ಮಾಡುವ ಬಗ್ಗೆ ಕಂಪ್ಲೀಟಾಗಿ ಎ ಟು ಝೆಡ್ ಆಗಿ ಡಿಸ್ಕಸ್ ಮಾಡಿರುವಂಥ ವಿಡಿಯೋ ಆಯಿತು ಇವತ್ತಿನ ವಿಡಿಯೋ. ಹಾಗೆ ಇದನ್ನು ನೀವು ಕೊನೆ ತನಕ ನೋಡಿ, ನಿಮಗೆ ಹೆಚ್ಚಿನೆಲ್ಲ ಮಾಹಿತಿಗಳು ಸಿಗ್ತದೆ. ಹಾಲಿನಿಂದ ಮೊಸರು, ಮಜ್ಜಿಗೆ, ತುಪ್ಪ ಇದನ್ನೆಲ್ಲ ಮಾಡೋದು ಹೇಗೆ ಅಂತೇಳಿ. ಕೆಲವು ದನಗಳಿಗೆ ಸ್ವಲ್ಪ ಜೋರು ಇರ್ತದೆ, ಆಗ ಮೆಟ್ಟುದು ಈ ರೀತಿಯಾಗೆಲ್ಲ ಮಾಡ್ತದೆ. ಹಾಗೆ ಕಾಲಿಗೊಂದು ಹಗ್ಗ ಕಟ್ಟಿ ಕಂಜಿಗೆ ಬೆಟ್ಟಾಗದ ರೀತಿಯಲ್ಲಿ ಮಾಡುವುದು ಒಂದು 4-5 ದಿವಸಕ್ಕೆ. ಮತ್ತೆ ಅಭ್ಯಾಸ ಆಗ್ತದೆ ದನಕ್ಕೆ ಕೂಡ, ಗಂಜಿಗೆ ಕೂಡ. ನಾನಿಲ್ಲಿ 2 ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಹಾಲಿನ ಪಾತ್ರೆ ಅಂತೇಳಿ ಇರ್ತದೆ, ಚೆನ್ನಾಗಿ ಹಾಲನ್ನೆಲ್ಲ ಕುದಿಸ್ಲಿಕ್ಕೆ ಇರುವಂಥದ್ದಲ್ಲ, ಹಾಳಾಗಬಾರ್ದಲ್ಲ ಹಾಲು. ಹಾಗಾಗಿ ಹಾಲು ಕಾಯಿಸ್ಲಿಕ್ಕೆ ಅದೇ ಪಾತ್ರವನ್ನು ತಗೊಂಡ್ರೆ ಒಳ್ಳೆಯದು. ಈ ಹಾಲಿಗೆ ಉಂಟಲ್ಲ, ಸಾಧಾರಣ ಒಂದು ನಾವು ಟೀ ಕುಡಿಯುವ ಗ್ಲಾಸಿನಲ್ಲಿ 1 ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಳ್ತೇನೆ. ಈ ಹಾಲಿನ ಚೆಂಬನ್ನು ಸ್ವಲ್ಪ ಸರಿಯಾಗಿ ತೊಡಸಿ ಸೇರಿಸಿಕೊಂಡ್ರೆ ಹಾಲು ಕಾಯಿಸುವಾಗ ಉಂಟಲ್ಲ, 1/2 ಗ್ಲಾಸ್ ಅಥವಾ 1 ಗ್ಲಾಸಿನಷ್ಟು ನೀರು ಹಾಕದಿದ್ರು ಉಂಟಲ್ಲ, ಹಾಲು ಮಂದಾಗಿ ಮತ್ತು ಅಡಿ ಕೂತ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಹಾಕುವಂಥದ್ದು ಸಾಧಾರಣ ಮಧ್ಯಮ ಉರಿಯಲ್ಲಿ ಕಾಯಿಸಿಕೊಂಡ್ರೆ ಸಾಕು. ಸರಿಯಾಗಿ ಈ ರೀತಿಯಾಗಿ ಮಗುಚಿಕೊಳ್ತಾ ಕಾಯಿಸಿಕೊಳ್ಬೇಕು. ಮಗುಚಿಕೊಂಡು ಕಾಯಿಸಬೇಕು ಅಂತೇಳಿ ಹೇಳಿದರೆ ಕೈ ಬಿಡದೆ ಹೀಗೆ ಮಗುಚಿಕೊಳ್ಬೇಕು ಅಂತೇಳಿ ಅರ್ಥ ಅಲ್ಲ, 1-2 ನಿಮಿಷಕ್ಕೊಮ್ಮೆ ಮಗುಚಿಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ನೋಡಿ ಹಾಲು ಸರಿಯಾಗಿ ಕುದಿಲಿಕ್ಕೆ ಶುರುವಾಯಿತು. ಈಗ ಎಂತ ಮಾಡಬೇಕು ಅಂತ ಹೇಳಿದ್ರುಂಟಲ್ಲ, ಸೌಟು ಬಿಡದೆ ಈ ರೀತಿಯಾಗಿ ಸರಿಯಾಗಿ 1-2 ನಿಮಿಷಗಳಷ್ಟೊತ್ತು ಸಣ್ಣ ಬೆಂಕಿ ಮಾಡಿ ಹೀಗೆ ಮಗುಚಿಕೊಂಡು 2 ನಿಮಿಷಗಳಷ್ಟೊತ್ತು ಕುದಿಸಬೇಕು. ಈ ರೀತಿಯಾಗಿ ಕುದಿಸಿದರೆ ಹಾಲು ಹಾಳಾಗದೆ ಉಳಿಯುವುದು ಮತ್ತು ಸರಿಯಾಗಿ ಕೆನೆ ಕಟ್ಟಿ ಬರುವಂಥದ್ದು. ಹಾಲು ಹಾಳಾಗಲಿಕ್ಕಿರುವಂಥ ಮತ್ತೊಂದು ಮುಖ್ಯವಾದ ಕಾರಣ ಎಂತ ಅಂತೇಳಿದರೆ, ಹಾಲಿಗೆ ಉಪಯೋಗಿಸುವಂತಹ ಪಾತ್ರಗಳೆಲ್ಲ ಶುಚಿಯಾಗಿಡದಿರುವಂಥದ್ದು, ಎಲ್ಲವೂ ಕೂಡ ತುಂಬ ಕ್ಲೀನಾಗಿ ಇಟ್ಟುಕೊಳ್ಬೇಕಾಯ್ತಾ. ಇನ್ನೀಗ 1-10 ನಿಮಿಷಗಳಷ್ಟು ಸಣ್ಣ ಬೆಂಕಿಯಲ್ಲಿ ಈ ಹಾಲನ್ನು ಕುದಿಸಬೇಕಾಯ್ತಾ, ಸೌಟು ಹಾಕೋದು ಬೇಡ. ಈ ರೀತಿಯಾಗಿ ಸಣ್ಣ ಬೆಂಕಿಯಲ್ಲಿ ಇಡೋದು ಯಾಕೆ ಅಂತ ಹೇಳಿದರೆ, ಸರಿಯಾಗಿ ಕೆನೆ ಎಲ್ಲ ಕಟ್ಟಿ ಬರಲಿಕ್ಕೆ ಬೇಕಾಗಿ 1-10 ನಿಮಿಷಗಳಷ್ಟೊತ್ತು ಹೀಗೆ ಇಟ್ಟುಂಟಲ್ಲ, ಕೆನೆ ಎಲ್ಲ ಸರಿಯಾಗಿ ಕಟ್ಟಿ ಬರ್ತದೆ. ಅದೇ ರೀತಿಯಲ್ಲಿ ನಮಗೆ ಬೆಣ್ಣೆ ಕೂಡ ಜಾಸ್ತಿ ಸಿಗ್ತದೆ ಆಯಿತಾ. 10 ನಿಮಿಷ ಇಟ್ಟಾಗುವಾಗ ನೋಡಿ ಯಾವ ರೀತಿಯಾಗಿ ಹದಗೆಟ್ಟಿದೆ ಅಂತೇಳಿ. ಇಷ್ಟಾದರೆ ಸಾಕು, ಇದನ್ನು ಇಳಿಸಿಡ್ತೇನೆ. ಇನ್ನೇ ಹಾಲನ್ನು ಇಲ್ಲಿಗೆ ತಣಿಲಿಕ್ಕೆ ಇಡ್ತೇನೆ, ಮುಚ್ಚಡೆಲ್ಲ ಮುಚ್ಚೋದು ಬೇಡ ಆಯಿತಾ. ಇಲ್ಲಿಗೆ ಸರಿಯಾಗಿ ಹದಿಗಟ್ಟಲಿ, ತಣ್ಣಗಾಗುವಾಗ ಅದು ಇನ್ನೂ ಕೂಡ ಒಳ್ಳೆ ಹದಿ ಬರ್ತದೆ. ಅದೇ ರೀತಿಯಲ್ಲಿ ಮುಚ್ಚೋದಾದರೂ ಕೂಡ ಅರ್ಧ ಮುಚ್ಚಿದರೆ ಸಾಕು, ಅದರ ನೀರಾವೆಲ್ಲ ಹೊರಗೆ ಹೋಗ್ತಾ ಇರಬೇಕು, ಇಲ್ಲದ್ರೆ ಹಾಲೊಂದು ವಾಸನೆ ಒಂದು ರೀತಿಯಲ್ಲಿ ಆಗ್ತದೆ. ಸರಿಯಾಗಿ 1-3 ಗಂಟೆಗಳಷ್ಟೊತ್ತು ಈ ಹಾಲು ತಣ್ಣಗಾಗುವಾಗ ನೋಡಿ ಕೆನೆ ಎಲ್ಲ ಮೇಲೆ ಗಟ್ಟಿಯಾಗಿ ಒಳ್ಳೆ ದಪ್ಪಕ್ಕೆ ಬಂದಿದೆ. ಇನ್ನೀಗ ಇದನ್ನು ತೆಗೆದು ಬೇರೊಂದು ಪಾತ್ರದಲ್ಲಿ ಇಡುವುದು ಆಯಿತಾ. ಅದೇ ರೀತಿಯಲ್ಲಿ ಕೆನೆಯನ್ನು ಯಾಕೆ ತೆಗೆಯೋದು ಅಂತ ಹೇಳಿದರೆ, ನಮಗೆ ಇನ್ನೊಮ್ಮೆ ಇದನ್ನು ಕುದಿಸ್ಲಿಕ್ಕೆ ಉಂಟು ಆಯಿತಾ. ಕುದಿಸಿ ಮತ್ತೊಮ್ಮೆ ಇದೇ ರೀತಿಯಲ್ಲಿ ಕೆನೆ ಕಟ್ಟಿಸ್ಲಿಕ್ಕೆ ಉಂಟು, ಅದನ್ನು ಕೂಡ ತೆಗೆದು ಇದನ್ನು ಕೂಡ ಒಟ್ಟಿಗೆ ಹಾಕಿಕೊಂಡು ಉಂಟಲ್ಲ, ನಮಗೆ ಅದನ್ನು ಹೆಪ್ಪಾಗಲಿಕ್ಕೆ ಉಪಯೋಗಿಸುವಂಥದ್ದು. ಒಳ್ಳೆ ಬೆಣ್ಣೆ ಸಿಗ್ತದೆ ಅಂತೇಳಿ ನೋಡಿ ಯಾವ ರೀತಿಯಲ್ಲಿ ಸಿಗ್ತದೆ ಅಂತೇಳಿ ನೋಡಿ, ಕೆನೆ ಎಲ್ಲ ತೆಗೆದು ಬೇರೊಂದು ಕ್ಲೀನಾಗಿರುವಂತಹ ಪಾತ್ರದಲ್ಲಿ ಹಾಕಿಕೊಂಡದ್ದು. ಇದೇ ರೀತಿಯಲ್ಲಿ ಸಂಜೆ ಹೊತ್ತಿನಲ್ಲಿ ಕೂಡ ಇನ್ನೊಮ್ಮೆ ಮಾಡಿಕೊಂಡಾಯ್ತಾ. ಪುನಃ ಇದನ್ನು ಕೆನೆ ಆಗುವ ರೀತಿಯಲ್ಲಿ ಕುದಿಸಿ ಮೇಲೆ ಸಣ್ಣ ಬೆಂಕಿಯಲ್ಲಿ ಇಟ್ಟು ಈಗ ನಾವು ಮಾಡಿದ ರೀತಿಯಲ್ಲಿ ಮಾಡಿಕೊಂಡು ಮತ್ತೆ ಅದರಲ್ಲಿ ಕೂಡ ಕೆನೆ ಬರ್ತದಲ್ಲ, ಮತ್ತು ಇದನ್ನು ಕೂಡ ಈಗ ತೆಗೆದಿರುವಂಥ ಕೆನೆಯನ್ನು ಕೂಡ ಒಟ್ಟಿಗೆ ಹಾಕಿಕೊಂಡು ನಾವು ಅದಕ್ಕೆ ಹೆಪ್ಪಾಕುವಂಥದ್ದು, ಸರಿಯಾಗಿ ತಣ್ಣದ ಮೇಲೆ ಹೆಪ್ಪಾಕುವಂಥದ್ದು ಆಯಿತಾ.
ಈಗ ನಾವು ಕೆನೆಯನ್ನು ಸಪರೇಟ್ ಇಡುದೆಂತದಕ್ಕೆ ಅಂತ ಹೇಳಿದ್ರೆ ಇದನ್ನು ವಾಪಸ್ಸು ಕುದಿಸುವಾಗ ಆ ಕೆನೆ ಎಲ್ಲ ಇಲ್ಲದಿದ್ರೆ ಹುಡಿಯಾಗಿ ಹೋಗ್ತದೆ ಇದರೊಟ್ಟಿಗೆ. ಅದಕ್ಕೆ ಬೇಕಾಗಿ ಅದನ್ನು ಸಪರೇಟ್ ಇಡೋದು. ನಾವು ನಿತ್ಯ ಮನೆಯಲ್ಲಿ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಈ ಕೆನೆ ತೆಗೆದ ಹಾಲು ಉಂಟಲ್ಲ ಉಳಿದ ಹಾಲು ಅದನ್ನು ಚಾ ಕಾಫಿ ಅಥವಾ ಹಾಗೆ ಕುಡಿಲಿಕ್ಕೆ ಸಹ ಉಪಯೋಗಿಸ್ತೇವೆ. ಮತ್ತೆ ತುಂಬ ದಪ್ಪ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾವು ಚಾ ಕಾಫಿ ಎಲ್ಲ ಮಾಡ್ಬೋದು. ಇದೀಗ ನೋಡಿ ಎರಡನೇ ಸಲ ಕೂಡ ಕುದಿಸಿ ಆಗುವಾಗ ನಮಗೆ ಮೊದಲನೇ ಸಲ ಸಿಕ್ಕಿದ ಹಾಗೆ ಕೆನೆ ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ಇದೀಗ ಹಾಲೆಲ್ಲ ಸರಿಯಾಗಿ ತಣ್ಣಿದೆ, ಅದರೊಂದು ಸಣ್ಣ ಹೂ ಬಿಸಿಯಾಗೆ ಉಂಟು. ನಾವಿನ್ನೀಗ ಇದನ್ನು ಮೊಸರು ಮಾಡಲಿಕ್ಕೆ ಯಾವ ರೀತಿ ಅಂತೇಳಿ ನೋಡುವ ಆಯಿತಾ. ಇಷ್ಟು ಹೂ ಬಿಸಿ ಇದ್ದರೆ ನಮಗೆ ಮೊಸರು ಮಾಡಲಿಕ್ಕೆ ಒಳ್ಳೆಯದು, ಆ ರೀತಿಯಾಗಿ ಬೇಕು. ಈಗ ನಾನಿಲ್ಲಿ ಬೇರೆ ಒಂದು ಪಾತ್ರ ತೆಗೆದುಕೊಂಡಿದ್ದೇನೆ ಮೊಸರು ಮಾಡಲಿಕ್ಕೆ ಅಂತೇಳಿ. ಇದನ್ನು ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟನ್ನೇ ಮೊಸರು ಮಾಡಿಕೊಂಡ್ರೆ ಸಾಕು. ಆಗ ತೆಗೆದಿಟ್ಟಂತಹ ಕೆನೆಯನ್ನು ಕೂಡ ಇದರೊಟ್ಟಿಗೆ ಸೇರಿಸಿಕೊಳ್ತೇನೆ. ಈ ಹಾಲನ್ನು ಮೊಸರು ಮಾಡಬೇಕು ಅಂತೇಳಿ ಆದರೆ ಈ ಹಾಲಿಗೆ ಹೆಪ್ಪಾಕಬೇಕು. ಹೆಪ್ಪಾಕೋದು ಅಂತ ಹೇಳಿದರೆ ಮಜ್ಜಿಗೆ ಹಾಕುವಂಥದ್ದು, ಮಜ್ಜಿಗೆ ಹಾಕಿ ಸ್ವಲ್ಪ ಹೀಗೆ ಬೆರೆಸುವಂಥದ್ದು. ಮಜ್ಜಿಗೆ ಅಂತ ಹೇಳಿದರೆ ಈ ಚಳಿಗಾಲ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಹೆಪ್ಪಾಕಬೇಕಾಗ್ತದೆ, ಸೆಕೆಗಾಲದಲ್ಲಿ ಸ್ವಲ್ಪ ಕಡಿಮೆ ಹೆಪ್ಪಾಕಿದರೆ ಸಾಕಾಗ್ತದೆ. ಈಗ ನಮ್ಮ ಕಡೆ ಸೆಕೆ ಜಾಸ್ತಿ, ಹಾಗಾಗಿ ನಾವು 2 ಸ್ಪೂನ್ ಹಾಕ್ತಾ ಇದ್ದೇವೆ ಅಷ್ಟೇ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಹೆಪ್ಪು ಬೇಕಾಗ್ತದೆ, ಆಗ ಒಂದು 4-5 ಸ್ಪೂನು ಮಜ್ಜಿಗೆ ಹಾಕ್ತೇವೆ. ಚೆನ್ನಾಗಿ ಬೆರೆಸ್ಬೇಕೀಗ. ಈ ಹಾಲು ಹೆಪ್ಪಾಕಿದ ಮೇಲೆ ಮೊಸರಾಗಬೇಕು ಅಂತ ಹೇಳಿ ಅದರೊಂದು ಸ್ವಲ್ಪ ಉಷ್ಣಾಂಶ ಬೇಕಾಗ್ತದೆ, ಅಂದರೆ ಹೆಪ್ಪಾಕಿದ ಕೂಡಲೇ ಫ್ರಿಡ್ಜಲ್ಲೆಲ್ಲ ಇಡಬಾರ್ದು. ಮತ್ತು ಚಳಿಗಾಲದಲ್ಲೆಲ್ಲ ಮೊಸರಾಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಮತ್ತು ನಿಮಗೆ ಊಟಕ್ಕೆ ಎಲ್ಲಾದರೂ ಗಟ್ಟಿ ಮೊಸರು ಬೇಕು ಅಂತೇಳಿ ಆದರೆ ಈಗಲೇ ಇದನ್ನು ಇನ್ನೊಂದು ಪಾತ್ರಕ್ಕೆ ಹಾಕಿ ಸ್ವಲ್ಪ ಊಟಕ್ಕೆ ತಕ್ಕ ತೆಗೆದಿಟ್ಕೊಂಡ್ರೆ ಆಯಿತು. ಉಳಿದದನ್ನು ನಾವು ಮಜ್ಜಿಗೆಲ್ಲ ಕಡಿಯಲಿಕ್ಕೆ ಇದರಲ್ಲಿ ಡೈರೆಕ್ಟ್ ಕಡಿಯೋದು ಅಂತೇಳಿ ಆದರೆ ಅದೇ ಪಾತ್ರದಲ್ಲಿ ಇದ್ದರೆ ಆಯಿತು. ಮತ್ತು ಮೊಸರು ಆದಮೇಲೆ ಫ್ರಿಡ್ಜಿನೊಳಗೆ ಇಡುವಂಥದ್ದು, ಮೊಸರಾಗುವ ಮುಂಚೆ ಇಡಬಾರ್ದು. ನಮ್ಮೂರಲ್ಲಿ ಕಾರ್ಯಕ್ರಮಗಳಲ್ಲೆಲ್ಲ ಮುಂಚಿನ ದಿವಸ ಹೀಗೆ ಹೆಪ್ಪಾಕುವಾಗ ಉಂಟಲ್ಲ ಒಂದು ಸಣ್ಣ ಒಂದು ಎಷ್ಟು ಸಣ್ಣ ತುಂಡು ಬಾಳೆಯ ತುಂಡು ಉಂಟಲ್ಲ, ಬಾಳೆ ಎಲೆಯ ತುಂಡು, ಅದನ್ನು ಹೀಗೆ ಮೇಲಿಂದ ಹಾಕಿಡ್ತಾರೆ ಆಯಿತಾ. ಅದರ ಎಲೆಯಲ್ಲಿ ಕನರ್ನಂಶ ಇರ್ತದಲ್ಲ, ಅದರಿಂದಾಗಿ ಮೊಸರೊಳ್ಳೆ ಗಟ್ಟಿಯಾಗಿ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನೀಗ ಮುಚ್ಚಿಡುವ. ನೋಡಿ ರಾತ್ರಿ ಇಡೀ ಇಟ್ಟಾಗುವಾಗ ಮೊಸರು ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ನೋಡಿ ಗಟ್ಟಿ ಮೊಸರು, ಹೀಗೆ ಬೇಕಾದರೂ ಊಟ ಮಾಡ್ಬೋದು ಅಥವಾ ಇದನ್ನು ಇನ್ನೀಗ ಹುಳಿ ಆಗದ ರೀತಿಯಲ್ಲಿ ಫ್ರಿಡ್ಜಲ್ಲಿ ಬೇಕಾದ್ರೆ ಇಟ್ಟುಕೊಳ್ಬೋದು, ಇಲ್ಲದಿದ್ದರೆ ಮಜ್ಜಿಗೆ ಕಡಿಯೋದು ಅಂತೇಳಿ ಆದರೆ ಇದನ್ನು ಕಡಿದುಕೊಳ್ಬೋದು. ಫ್ರೆಂಡ್ಸ್, ಈಗ ನಾವು ಮಾಡಿರುವಂತಹ ಮೊಸರನ್ನು ಮಜ್ಜಿಗೆ ಮಾಡೋದು ಮತ್ತು ಅದರಿಂದ ಬೆಣ್ಣೆಯನ್ನು ತೆಗೆಯೋಕ್ಕೆ ಹಲವಾರು ಕ್ರಮಗಳುಂಟಾಯ್ತಾ. ಅದರಲ್ಲಿ ಸಾಂಪ್ರದಾಯಿಕವಾಗಿ ಅದೇ ರೀತಿಯಲ್ಲಿ ಹಳೆಯ ಕಾಲದಿಂದಲೇ ಮಾಡಿಕೊಂಡು ಬರ್ತಾ ಇದ್ದಂಥದ್ದು ಯಾವ ರೀತಿ ಅಂತ ಹೇಳಿದರೆ ಒಂದು ಸಲಕರಣೆ ಉಂಟು ನೋಡಿ ಇಲ್ಲಿ, ಇದನ್ನು ಲಾಟೆ ಮತ್ತು ಇದನ್ನು ಮಂತು ಅಂತ ಹೇಳುವಂಥದ್ದು. ಇದರಲ್ಲಿ ಹಗ್ಗವನ್ನು ಹಾಕಿ ಎಳೆದು ಕಡಿದು ಮೊಸರನ್ನು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯುವಂಥದ್ದು. ಇದರ ಸಿಸ್ಟಮ್ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದರೆ ಈ ಲಾಟೆ ಮೇಲೆ ಕೆಳಗೆ ಹೋಗುವ ರೀತಿಯಲ್ಲಿ ಇರಬೇಕು, ಅದೇ ರೀತಿಯಲ್ಲಿ ಈ ಮಂತು ತಿರುಗುವ ರೀತಿಯಲ್ಲಿ ಇರಬೇಕು ನೋಡಿ ಈ ರೀತಿಯಾಗಿ. ಈಗ ನೋಡಿ ನಾವು ಮಾಡಿರುವಂಥ ಮೊಸರನ್ನು ಈ ಭರಣಿಯಲ್ಲಿ ಹಾಕಿಕೊಳ್ಳುವಂಥದ್ದು, ಅದು ಕಡಿಲಿಕ್ಕೆ ಸುಲಭ ಆಗಲಿಕ್ಕೆ ಬೇಕಾಗಿ, ಇಲ್ಲದ್ರೆ ಹೊರಗಡೆ ಎಲ್ಲ ರಟ್ತದೆ. ಅದಕ್ಕೋಸ್ಕರ ಇದೇ ರೀತಿಯಲ್ಲಿರುವಂಥ ಪಾತ್ರವನ್ನು ತಗೊಳ್ಬೇಕು, ಬಾಯಿ ಸಪೂರ ಇರುವಂಥದ್ದು. ಈ ಮೊಸರು ಕಡಿಲಿಕ್ಕೆ ಇರುವಂತಹ ಲಾಟೆ ಮತ್ತು ಮಂತಿಗೆ ಇಡಲಿಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡ್ ಉಂಟಾಯ್ತು, ಅದು ಮನೆಯಲ್ಲಿ ಒಳಗಡೆ ಒಂದು ಮೂಲೆಯಲ್ಲಿ ಇರುವಂಥದ್ದು ಅದರ ಒಂದು ಸ್ಟ್ಯಾಂಡ್ ಅಂತ ಹೇಳಿದರೆ. ಇಲ್ಲಿ ನಾನು ವಿಡಿಯೋದ ಅನುಕೂಲಕ್ಕೋಸ್ಕರ ಹೊರಗಡೆ ಇದರ ಸೆಟಪ್ ಮಾಡಿರುವಂಥದ್ದು, ಅಂದರೆ ಎಲ್ಲ ಕಾಣುವುದಿಲ್ಲ ಒಳಗಡೆ ಕತ್ತಲಾಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಹೊರಗಡೆ ಮಾಡಿರುವಂಥದ್ದು. ಹಳೆಯ ಕ್ರಮದಲ್ಲಿ ಕಡಿಯುದು ಅಂತ ಹೇಳಿದರೆ ಹೀಗೆ, ಮೊದಲಿನ ಕಾಲದಲ್ಲಿ ಹೀಗೆ ಚಿಕ್ಕ ಮಕ್ಕಳೆಲ್ಲ ಬಂದು ಅಜ್ಜಿಯ ಮೊಟ್ಟೆಯಲ್ಲಿ ಕೂತ್ಕೊಂಡು ಅಜ್ಜಿ ಅವರನ್ನು ಪದ್ಯ ಹೇಳಿ ಸಮಾಧಾನ ಮಾಡಿ ಹಾಗೆ ಮೊಸರು ಕಡಿಯುದಂತೆ ಕತೆ ಎಲ್ಲ ಹೇಳ್ತಾ ಇದ್ದೆ, ನಾವು ಕಾಣಲಿಲ್ಲ. ಸೆಕೆಗಾಲದಲ್ಲಿ ಬೆಣ್ಣೆ ಕಡ್ದಾಗುವಾಗ ಬೆಣ್ಣೆ ಬರಲಿಲ್ಲ ಅಂತ ಹೇಳಿ ಆದರೆ ಒಂದು 2 ಚಮಚದಷ್ಟು ತಣ್ಣೀರಿದಂತೆ, ಅದೇ ರೀತಿಯಲ್ಲಿ ಮಳೆಗಾಲದಲ್ಲಿ ಆದರೆ ಬಿಸಿನೀರತ್ತೆ, ಮಳೆಗಾಲದಲ್ಲಿ ಆದರೆ ಬಿಸಿನೀರನ್ನು 2 ಚಮಚದಷ್ಟು ಬೇಕು ಅಂತ ಹೇಳಿ ಆದರೆ ಮಾತ್ರ. ಈಗ ಬೆಣ್ಣೆ ಬಂದಿದೆ, ತೆಗೆದು ನೋಡುವ ಕಾಣ್ತದೆ
ಸರಿ ನೋಡಿ ಬೆಣ್ಣೆ ಬಂದಿದೆ. ಕೈಗೆ ಬಿಸಿ ನೀರು ಮುಟ್ಟಿ ಬೆಣ್ಣೆಯನ್ನು ತೆಗೆದು ತಣ್ಣೀರಿನಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟೇ ಮೊಸರು ಕಡಿಲಿಕ್ಕೆ ಒಂದು ನಾಲ್ಕೈದು ವಿಧಾನಗಳುಂಟು ಆಯ್ತಾ. ಮೊಸರನ್ನು ಮಜ್ಜಿಗೆ ಮಾಡೋದು, ಅದೇ ರೀತಿಯಲ್ಲಿ ಬೆಣ್ಣೆ ತೆಗಿಲಿಕ್ಕೆ. ಅದರಲ್ಲಿ ಒಂದು ಕ್ರಮ ಅಂತೇಳಿ ಹಳೆಯ ಕ್ರಮದಲ್ಲಿ ಹೀಗೆ ಎಳೆಯುವಂಥ ಒಂದು ಸಾಧನ ಉಂಟು, ಸಲಕರಣೆ ಮರದಲ್ಲಿ ಮಾಡಿರುವಂಥದ್ದು. ಅದರಲ್ಲಿ ಎರಡನೇ ಕ್ರಮದಲ್ಲಿ ನೋಡಿ, ಇದು ಮೆಷಿನ್ನಲ್ಲಿ ಅದೇ ರೀತಿಯಲ್ಲಿರುವಂಥದ್ದು, ಯಾಂತ್ರೀಕರಣಗೊಂಡಿದೆ ಅಂತೇಳಿ ಅಷ್ಟೇ. ಮೊಸರನ್ನು ಒಂದು ಭರಣಿಯಲ್ಲಿ ಹಾಕಿ, ಒಂದು ಮೆಷಿನ್ ಉಂಟು ನೋಡಿ, ಇದು ಸಣ್ಣ ಡೈನಾಮೋ, ಅದು ತಿರುಗ್ತದೆ. ಗಟ್ಟಿಯಾಗಿ ಹಾಕಿಕೊಂಡ್ರೆ ಆಯಿತು, ಇನ್ನು ಸ್ವಿಚ್ ಹಾಕಿದರೆ ಆಯಿತು. ನೋಡಿ ಕಡಿಯೋದು ಯಾವ ರೀತಿ ಅಂತೇಳಿ ನೋಡಿ. ಹೀಗೆ ಕಡಿಯೋದಾದರೆ ಇದಕ್ಕೆ ಬರಣ್ಣೆ ಅಥವಾ ಬಾಯಿ ಸಣ್ಣ ಇರುವಂತಹ ಪಾತ್ರ ಬೇಕು, ಹೆಂಬಿನ ರೀತಿಯಲ್ಲಿ. ಇದೊಂದು 10 ನಿಮಿಷದಲ್ಲಿ ನೀಗ ಬೆಣ್ಣೆ ಹಾಕಿ. ನೋಡಿ ಕೇವಲ ಒಂದು 5 ನಿಮಿಷದಲ್ಲಿ ಬೆಣ್ಣೆ ಸಿಕ್ಕಿತ್ತು ನೋಡಿ. ಮೊಸರು ಈಗ ಮಜ್ಜಿಗೆ ಆಯಿತು, ಬೆಣ್ಣೆ ಕೂಡ ಸಿಕ್ಕಿತು ನೋಡಿ ಫ್ರೆಂಡ್ಸ್. ಮೊಸರಿನಿಂದ ಮಜ್ಜಿಗೆ ಮತ್ತು ಬೆಣ್ಣೆಯನ್ನು ತೆಗೆಯುವಂತಹ ಮತ್ತೊಂದು ವಿಧಾನ ಅಂತ ಹೇಳಿದರೆ ಹೀಗೆ. ಇದು ಒಂದು ಬಾಟಲ್ನಲ್ಲಿ ಉಂಟಲ್ಲ, ಇದರಲ್ಲಿ ಕೆನೆ ಭರಿತ ಹಾಲನ್ನು, ದಪ್ಪ ಹಾಲನ್ನು ನಾವಿಲ್ಲಿ ಇದು ಇದರಲ್ಲೇ ಹೆಪ್ಪಾಕಿಟ್ಟಿರುವಂಥದ್ದು. ಇದು ಈಗ ನೋಡಿ ಒಳ್ಳೆ ಮೊಸರಾಗಿದೆ, ಒಳ್ಳೆ ದಪ್ಪ ಮೊಸರು. ಒಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿ, ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕ್ತೇನೆ. ಪುನಃ ಸರಿಯಾಗಿ ಮುಚ್ಚಳವನ್ನು ಮುಚ್ಚಿ ಉಂಟಲ್ಲ, ಇನ್ನು ಕುಲುಕಿಸಿಕೊಂಡ್ರೆ ಆಯಿತು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ 2 ಸಲ ಕುಲುಕಿಸಿ ಸ್ವಲ್ಪ ಗ್ಯಾಸ್ ಬಿಡಬೇಕಾಗ್ತದೆ, ಇಲ್ಲದಿದ್ದರೆ ಒಳಗೆ ಗ್ಯಾಸ್ ತುಂಬಿ ಅದು ಫುಲ್ಲು ಮುಚ್ಚಳ ರಟ್ಟುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ತುಂಬ ಸುಲಭವಾದಂತಹ ವಿಧಾನ ಇದು, ಪೇಟೆಲ್ಲೆಲ್ಲ ಇರುವವರಿಗೆ ತುಂಬ ಹೆಲ್ಪ್ ಆಗ್ತದೆ. ನೋಡಿ ಈಗ ಬೆಣ್ಣೆ ಆಯಿತು, ಇದು 4 ಸಲ ಕುಲುಕಿಸಿ ಆಗುವಾಗ ಬೆಣ್ಣೆ ಸಿಗ್ತದೆ. ಇದರಲ್ಲಿ ಹೊರಗಿನಿಂದಲೇ ಕಾಣ್ತದೆ ನಿಮಗೆ ಬೆಣ್ಣೆ ಆದದ್ದು. ನೋಡಿ ಯಾವ ರೀತಿಯಾಗಿ ಬೆಣ್ಣೆ ಬಂದಿದೆ ಅಂತೇಳಿ. ಒಳ್ಳೆ ಕೆನೆ ಬರಿತ ಹಾಲನ್ನೇ ಈ ರೀತಿಯಾಗಿ ಹೆಪ್ಪಾಕಿಟ್ಟರುಂಟಲ್ಲ, ನೋಡಿ ಒಳ್ಳೆ ಬೆಣ್ಣೆ ಬರ್ತದೆ. ಈ ಬೆಣ್ಣೆ ವಿಷಯಕ್ಕೆ ಬಂದಾಗ, ಬೆಣ್ಣೆಯನ್ನು ಸ್ಟೋರ್ ಮಾಡಲಿಕ್ಕೆ 3 ವಿಧಾನ ಉಂಟು. ಅಂದರೆ ಹಳೆ ಕಾಲದಲ್ಲಿ ಫ್ರಿಡ್ಜ್ ಎಲ್ಲ ಇರಲಿಲ್ಲ ಅಲ್ಲ, ಆಗ ಈ ಮೆಥಡನ್ನು ಉಪಯೋಗಿಸ್ತಿದ್ರು. ಎಂತಂತೇಳಿದರೆ, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಬೆಣ್ಣೆಯನ್ನು ಪಾತ್ರೆಯಿಂದ ತೆಗೆದು ಆ ನೀರಿಗೆ ಹಾಕುವಂಥದ್ದು, ಮತ್ತು ಅದನ್ನು 1-2 ಸಲ ತೊಳಿಬೇಕು. ತೊಳೆದು ನೀರನ್ನು ಚೆಲ್ಲಿ ವಾಪಸ್ ಒಳ್ಳೆ ನೀರನ್ನು ಹಾಕಿ ಹಾಗೆ ಇಡುವಂಥದ್ದು. ಪುನಃ ನಾಳೆ ಎಂತ ಮಾಡ್ತೇವೆ ಅಂತೇಳಿದರೆ, ಆ ಹೊಸ ಬೆಣ್ಣೆಯನ್ನು ಅದಕ್ಕೆ ಹಾಕಿ ಅದನ್ನು ಪುನಃ 1-2 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ನೀರು ಚೆಲ್ಲಿ ಹೊಸ ನೀರನ್ನು ಹಾಕಿ ಇಡುವಂಥದ್ದು. ಹಾಗೆ ಮಾಡೋದು ಮತ್ತೆ 1 ವಾರ ಆದಾಗ ಸ್ವಲ್ಪ ಜಾಸ್ತಿ ಬೆಣ್ಣೆ ಆಗಿರ್ತದಲ್ಲ, ಅದನ್ನು ಅಂದರೆ ಚೆನ್ನಾಗಿ ತೊಳೆದು ಮತ್ತೆ ಕಾಯಿಸುವಂಥದ್ದು. ಇನ್ನೊಂದು ವಿಧಾನದಲ್ಲಿ ಯಾವ ರೀತಿಯಲ್ಲಿ ಬೆಣ್ಣೆಯನ್ನು ತೆಗೆದಿಡ್ತಾ ಇದ್ರು ಅಂತ ಹೇಳಿದರೆ, ಮಜ್ಜಿಗೆಯಲ್ಲೇ ತೆಗೆದಿಡ್ತಾ ಇದ್ದಂಥದ್ದು, ಆವಾಗಲೇ ಕಡ್ದಂಥ ಮಜ್ಜಿಗೆಯಲ್ಲಿ ಬೆಣ್ಣೆ ಸಿಗ್ತದಲ್ಲ, ಒಂದು ಅದರಲ್ಲಿ ಹಾಕಿಡುವಂಥದ್ದು. ಅದನ್ನು ತೆಗೆದು ಬೇರೊಂದು ಮಜ್ಜಿಗೆ ಇರ್ತದೆ ಮುಂಚಿನ ದಿವಸ ಮಾಡಿರುವಂಥದ್ದು, ಅದರಲ್ಲಿ ಕೂಡ ತೆಗೆದಿಡ್ತಾ ಇದ್ರು. ಹಾಗೆ 1 ವಾರ ಕಳೆದಾಗುವಾಗ ಆ ಒಂದಿಷ್ಟು ಬೆಣ್ಣೆ ಸಿಗ್ತದೆ ನಮಗೆ, ಎಷ್ಟು ಸಿಗ್ತದೆ ಅದನ್ನು ತೆಗೆದು ಚೆನ್ನಾಗಿ ತೊಳೆದು ಮತ್ತೆ ತುಪ್ಪವನ್ನು ಮಾಡ್ತಾ ಇದ್ದಂಥದ್ದು. ಮಾತ್ರ ಲಾಸ್ಟಿಗೆ ತುಪ್ಪ ಕಾಯಿಸುವಾಗ ನಾವು ತೊಳಿಬೇಕಾಗ್ತದಲ್ವಾ, ಆಗ ಜಾಸ್ತಿ ಸಲ ತೊಳಿಬೇಕಾಗ್ತದೆ ಬಾಕಿ ಇದ್ದ ರೀತಿಯಲ್ಲಿ ಮಾಡೋದಕ್ಕಿಂತ, ಒಂದು 2-3 ಸಲ ಜಾಸ್ತಿ ತೊಳಿಬೇಕು. ಮಜ್ಜಿಗೆ ತುಂಬ ಇರ್ತದಲ್ಲ ಅದರಲ್ಲಿ, ಆದರೆ ನಾವು 2-2 ಸಲ ತೊಳೆದು ದಿನ ನೀರು ಚೇಂಜ್ ಮಾಡಿ ಇಡ್ತೇವೆ. ಮತ್ತು ಈಗ ನಮಗೆಂತ ಕಷ್ಟ ಇಲ್ಲ ಅಲ್ಲ, ನಮಗೆಂತ ಅಂತೇಳಿದರೆ ಈಗ ಫ್ರಿಡ್ಜ್ ಉಂಟು, ಹಾಗೆ ಫ್ರಿಡ್ಜನ್ನು ಉಪಯೋಗಿಸಿ ಕೂಡ ಬೆಣ್ಣೆಯನ್ನು ಸ್ಟೋರ್ ಮಾಡ್ಬೋದು. ಒಂದು ಮುಚ್ಚಳ ಇರುವ ಪಾತ್ರೆ ಬೇಕಾಗ್ತದೆ, ಆ ಪಾತ್ರೆಯಲ್ಲಿ ಕರಡಿಗೆ ಎಂತಾದರೂ ಆ ಪಾತ್ರೆಯಲ್ಲಿ ಬೆಣ್ಣೆಯನ್ನು ತೆಗೆದು ದಿನ ಅದರಲ್ಲಿ ಹಾಕಿಡುವಂಥದ್ದು, ಅಂದರೆ 1-2 ಸಲ ತೊಳೆದು ಅದನ್ನು ಮುಚ್ಚಳ ಮುಚ್ಚಿ ಫ್ರಿಡ್ಜಲ್ಲಿ ಇಡುವುದು. ಹೀಗೆ ಫ್ರಿಡ್ಜಲ್ಲಿ ಇಡುವ ಮೆಥಡಿಗೆ ನೀರು ಹಾಕಬೇಕು ಅಂತಿಲ್ಲ, ಈ ಪಾತ್ರೆಯೊಳಗೆ ನೀರು ಹಾಕಲಿಕ್ಕಿಲ್ಲ, ಹಾಗೆ ಬೆಣ್ಣೆ ಮಾತ್ರ ಹಾಕಿಟ್ರೆ ಆಯಿತು. ಮತ್ತೆ 1 ವಾರ ಎಷ್ಟು ದಿವಸ, ಒಂದು 15-20 ದಿವಸಕ್ಕೂ ಎಂತ ಆಗುದಿಲ್ಲ ಅದು ಬೆಣ್ಣೆ. ಹಾಗೆ ಅದನ್ನು ಮುಂಚಿನ ದಿವಸವೇ ತೆಗೆದು ಹೊರಗಿಡಬೇಕಾಗ್ತದೆ, ಮರು ದಿವಸ ಅದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ತೊಳಿಬೇಕು, ತೊಳೆದು ಬೆಣ್ಣೆ ಕಾಯಿಸುವಂಥದ್ದು. ನೋಡಿ ಈಗ ಬೆಣ್ಣೆ ಎಲ್ಲ ತೆಗೆದಾಗೆ ಆಗುವಾಗ ಈ ಮೊಸರು ಮಜ್ಜಿಗೆ ಆಯಿತು. ಇದು ಮಜ್ಜಿಗೆ, ಮಜ್ಜಿಗೆ ಮತ್ತು ಮೊಸರಿಗೆ ಇರುವಂಥ ವ್ಯತ್ಯಾಸ ಇದು. ಬೆಣ್ಣೆ ಎಲ್ಲ ತೆಗೆಯುವ ಮೊದಲು ಮೊಸರು, ತೆಗೆದಾದ ಮೇಲೆ ಕಡ್ದೆಲ್ಲ ಆದಮೇಲೆ ಮಜ್ಜಿಗೆ. ಮಜ್ಜಿಗೆ ನೀರು ಇರ್ತದೆ, ಮೊಸರು ಗಟ್ಟಿರ್ತದೆ.
ಹಾಗಾದರೆ ಫ್ರೆಂಡ್ಸ್, ಬೆಣ್ಣೆ ತೆಗೆಯುವಲ್ಲಿವರೆಗಿನ ಸರಿಯಾದ ಕ್ರಮವನ್ನು ಇಲ್ಲಿವರೆಗೆ ನೋಡಿಕೊಂಡು ಬಂದ್ರಿ. ಇನ್ನೀಗ ಈ ಬೆಣ್ಣೆಯಿಂದ ತುಪ್ಪವನ್ನು ಯಾವ ರೀತಿಯಾಗಿ ತಯಾರಿಸೋದು, ಅದೇ ರೀತಿಯಲ್ಲಿ ನಾವೀಗ ಮಜ್ಜಿಗೆ ಮಾಡಿದ್ದೇವಲ್ಲ, ಮಜ್ಜಿಗೆಯನ್ನು ಯಾವ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ತೆಗೆದಿಡುವಂಥದ್ದು ಅಂತ ಹೇಳುವಂಥ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನಾನು ತೋರಿಸ್ತೇನೆ. ಖಂಡಿತವಾಗಿ ನೀವು ಮಿಸ್ ಮಾಡದೆ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ಸಿಗ್ತದೆ ಈ ವಿಡಿಯೋ. ಹಾಗಾದರೆ ಮುಂದಿನ ಭಾಗದಲ್ಲಿ ಯಾವ ರೀತಿಯಾಗಿ ಬೆಣ್ಣೆಯಿಂದ ತುಪ್ಪವನ್ನು ತಯಾರಿಸೋದು, ಅದೇ ರೀತಿಯಲ್ಲಿ ಮಜ್ಜಿಗೆಯನ್ನು ಯಾವ ರೀತಿಯಾಗಿ ತೆಗೆದಿಡುವುದು ಅಂತೇಳಿ ನೋಡುವ.